ಯಾವ ಪಾಠಗಳಿಗೆ ಅಭ್ಯಾಸ ಮಾಡಿದ್ವಿ ಮಕ್ಕಳೇ? ಹಿಂದಿನ ತರಗತಿಯಲ್ಲಿ ಕೋತಿ ಮತ್ತು ಅಳಿಲು, ಯಾವ ಪಾಠ? ಕೋತಿ ಮತ್ತು ಎಂಬ, ಕೋತಿ ಮತ್ತು ಅಳಿಲು ಎಂಬ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವೇ ಮಕ್ಕಳೇ? ಈಗಿನ ತರಗತಿಯಲ್ಲಿ ನಾವು ಇನ್ನೊಂದು ಹೊಸ ಪಾಠವನ್ನ ಪ್ರಾರಂಭ ಮಾಡೋಣ. ಓಕೆನಾ? ಎಲ್ಲರೂ ಕೋತಿ ಮತ್ತು ಅಳಿಲು ಪಾಠದ ನೋಟ್ಸ್ ಬರೆದಿದ್ದೀರಾ? ಬರೆಯದೇ ಇದ್ದಂಥವರು ಖಂಡಿತ ಎಲ್ಲರೂ ನೋಟ್ಸ್ ಬರೆಯಲೇಬೇಕು. ಓಕೆ, ಎಸ್ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನ ಪ್ರಾರಂಭ ಮಾಡೋಣ. ನಾನು ಈ ಪಾಠಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕು. ಓಕೆ, ಎಸ್ ಮಕ್ಕಳೇ, ನಾವು ದಿನನಿತ್ಯ ರಾತ್ರಿ ಯಾವತ್ತು ಮಲಗ್ತೀವಿ, ಬೆಳಗ್ಗೆ ಯಾವತ್ತು ಹೇಳ್ತೀವಿ, ಇದೆಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ ರಾತ್ರಿ ಆಗಿದೆ ಬೆಳಗಾಗಿದೆ ಅಂತ ಹೇಳಿ ಅಲ್ವಾ? ಎಸ್, ರಾತ್ರಿ ಆದಾಗ ತುಂಬಾ ಕತ್ತಲು ಆವರಿಸಿರುತ್ತೆ, ಆದ್ರಿಂದ ನಮಗೆ ಕೆಲಸ ಮಾಡಕ್ ಆಗುದಿಲ್ಲ. ಇಷ್ಟು ಗಂಟೆ ಒಳಗೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇಷ್ಟು ಗಂಟೆ ಮಲಗಬೇಕು, ಇಷ್ಟು ಗಂಟೆ ಎಷ್ಟು ಅವರ್ ನಿದ್ದೆ ಮಾಡಬೇಕು ಅನ್ನೋದನ್ನ ನಮಗೆ ಹಿಂದಿನ ಕಾಲದಿಂದಲೂ ಪುರಾತನರು ತಿಳಿಸುತ್ತಾರೆ ಅಲ್ವಾ? ಓಕೆ, ನಮಗೆ ಬೆಳಕಾಗಿದೆ, ಬೆಳಕಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಎಸ್, ಬೆಳಕಾಗಿದೆ ಅಂದ್ರೆ ಸೂರ್ಯ ಹುಟ್ಟಿದ ನಂತರ 6 ಗಂಟೆ 5 ಗಂಟೆ 5:30 6 ಗಂಟೆ ಹೇಳ್ತೀವಿ ಅಲ್ವಾ? ಹೌದು, ಇವೆಲ್ಲ ನಮಗೆ ಸೂರ್ಯ ಹುಟ್ಟೋದು ಸೂರ್ಯ ಮುಳುಗೋದ್ರಿಂದ ನಮಗೆ ಈ ರಾತ್ರಿ ಮತ್ತೆ ಹಗಲು ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ? ರಾತ್ರಿ ಹೊತ್ತು ಕೂಡ ನಮಗೆ ಬೆಳಕನ್ನ ಕೊಡೋರಿದ್ದಾರೆ, ಹಗಲೊತ್ತು ಕೂಡ ಬೆಳಕನ್ನ ಕೊಡೋರಿದ್ದಾರೆ ಅಲ್ವಾ? ಇವರನ್ನ ನಾವು ದೇವರು ಅಂತ ಕೂಡ ಕರೆಯಬಹುದು ಮಕ್ಕಳೇ. ಓಕೆನಾ? ಯಾಕೆ ಅವರನ್ನು ದೇವರು ಅಂತ ಕರಿಬೇಕು ಅಂತ ಹೇಳಿದ್ರೆ ನೋಡಿ, ನಮಗೆ ಈ ಹಗಲೊತ್ತಲ್ಲಿ ಈ ಬೆಳಕಿಲ್ಲ ಅಂದ್ರೆ ನಮಗೆ ಕೆಲಸ ಮಾಡಕ್ ಸಾಧ್ಯ ಆಗ್ತಿತ್ತ? ಇಲ್ಲ. ನಾವು ಬದುಕಕ್ ಸಾಧ್ಯ ಆಗ್ತಿತ್ತ? ಇಲ್ಲ. ಅದಕ್ಕೋಸ್ಕರ ಈ ಹಗಲು ಅನ್ನೋದು ಬೇಕು. ಹಾಗಾದ್ರೆ ರಾತ್ರಿ ಬರೀ ಹಗಲೇ ಇದ್ರೇನೆ ಸರಿ ಇತ್ತಲ್ವಾ? ಮತ್ತೆ ರಾತ್ರಿ ಯಾಕೆ ಬೇಕಾಗಿತ್ತು? ಯಾಕೆ ಬೇಕಾಗಿತ್ತು ರಾತ್ರಿ ನಮಗೆ ಅಂದ್ರೆ, ನಾವು ಕೆಲಸವನ್ನು ಮಾಡಿದಾಗ ನಮ್ಮ ಒಂದು ಆರೋಗ್ಯಕ್ಕೆ ಒಂದು ಸಮಾಧಾನ ಮಾಡ್ಕೊಳ್ಳೋಕ್ಕೋಸ್ಕರ, ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಕೊಳ್ಳೋಕ್ಕೋಸ್ಕರ, ಒಂದು ವಿರಾಮವನ್ನು ಪಡೆಯೋಕೆ ನಮಗೆ ಏನ್ ಬೇಕು? ರಾತ್ರಿಯ ಸಮಯ ನಿದ್ದೆಯನ್ನ ಮಾಡಬೇಕು. ಆ ನಿದ್ದೆಯನ್ನ ಮಾಡಿದಾಗ ನಾವು ಬೆಳಗ್ಗೆ ಎದ್ದಾಗ ಎಲ್ಲ ಕೆಲಸಗಳನ್ನು ನಾವು ಸರಿಯಾಗಿ ಮಾಡ್ತೀವಿ. ನಿದ್ದೆ ಮಾಡಿದ ಮನುಷ್ಯ ಏನಾಗ್ತಾನೆ? ಯಾವ ಕೆಲಸವನ್ನು ಮಾಡಕ್ಕೆ ಮನುಷ್ಯರಿಂದ ಆಗೋದಿಲ್ಲ ಅಲ್ವಾ? ಓಕೆ ಮಕ್ಕಳೇ, ಹಾಗಾದ್ರೆ ನಮಗೆ ಗಾಳಿಯನ್ನ ಗಿಡಮರಗಳು ತರ್ತವೆ, ಇದನ್ನೆಲ್ಲ ನಾವು ಪ್ರಕೃತಿ ಅಂತ ಹೇಳ್ತೀವಿ. ನೀರನ್ನು ನಮಗೆ ಮಳೆ ತಂದು ಕೊಡುತ್ತೆ ಅಲ್ವಾ? ಗಾಳಿ, ನೀರು, ಬೆಳಕು ಇವೆಲ್ಲ ಕೂಡ ಒಂದು ಪ್ರಕೃತಿಯ ಸಂಕೇತಗಳು ಮಕ್ಕಳೇ ಅಲ್ವಾ? ಮಕ್ಕಳೇ, ಬೆಳಗಿನ ಹೊತ್ತಲ್ಲಿ ನಮಗೆ ಈ ಹಗಲಿನ ಹೊತ್ತಲ್ಲಿ ಯಾರು ನಮಗೆ ಬೆಳಕನ್ನು ಕೊಡ್ತಾರೆ? ಸೂರ್ಯ. ಓಕೆ, ಹಾಗಾದ್ರೆ ರಾತ್ರಿ ಸಮಯದಲ್ಲೂ ಒಬ್ರು ನಮಗೆ ಬೆಳಕನ್ನು ಕೊಡ್ತಾರೆ, ಯಾರು? ಎಸ್, ಅವ್ರು ಯಾರಪ್ಪ ಅಂದ್ರೆ, ನೀವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಏನ್ ಮಾಡಿದ್ರಿ? ಅವನನ್ನ ನಿಮ್ಮ ಆಟದ ವಸ್ತುವನ್ನಾಗಿ ಮಾಡ್ಕೊಂಡಿದ್ರಿ. ಯಾರು? ಅಮ್ಮ ಮಾಡ್ಕೊಂಡಿದ್ರು. ಯಾರು ಹಾಗಾದ್ರೆ? ಗೋಡ್, ಚಂದ ಮಾಮ. ಯಾರು? ಚಂದ ಮಾಮ. ಅವನೇನಂತ ಕರಿತೀವಿ? ಚಂದ್ರ ಅಂತ ಹೇಳಿ ಕರಿತೀವಿ ಅಲ್ವಾ? ಇಲ್ಲಿ ಚಂದ್ರ. ಓಕೆ, ನೀವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಅಮ್ಮ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ನೀವು ಊಟ ಮಾಡದೇ ಇದ್ದಾಗ, ಹಾಲು ಕುಡದೇ ಇದ್ದಾಗ ಅಮ್ಮ ಮಗುವನ್ನ ಹೊರಗಡೆ ಕರ್ಕೊಂಡೋಗಿ ಚಂದ ಮಾಮ ತೋರಿಸ್ತಾ ಮಗುವಿಗೆ ಒಂದು ಕಥೆಯನ್ನ ಹೇಳ್ತಾ ಊಟವನ್ನ ಮಾಡಿಸ್ತಿದ್ರು. ಆ ಮಕ್ಕಳು ಕೂಡ ಚಂದಮಾಮ ನೋಡ್ತಾ 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 ಊಟ ಮಾಡದೇ ಇರುವಂತಹ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ರು. ನಾವು ಕೂಡ ಒಂದು ಕಾಲದಲ್ಲಿ ಚಂದಮಾಮನನ್ನ ಆಟದ ವಸ್ತುವನ್ನಾಗಿ ಮಾಡಿಕೊಂಡು ಊಟ ಮಾಡಿದ್ದು ಇದೆ. ನೀವು ಕೂಡ ಹಾಗೆ ಮಾಡಿದ್ದಾರೆ, ನಿಮಗೂ ಕೂಡ ಹಾಗೆ ಮಾಡಿದ್ದಾರೆ ನಿಮ್ಮ ತಂದೆ ತಾಯಿ. ಹೌದಾ? ನೋಡಿ, ಮನೆಯಲ್ಲೂ ಕೂಡ ಯಾರು ಚಿಕ್ಕ ಮಕ್ಕಳು ಇದ್ರೆ ಅದು ಪಾಪ ಊಟ ಮಾಡಿದ ಹಾಕಲಿಲ್ಲ ಅಂದ್ರೆ ಆ ಹೊರಮ್ಮ ಏನ್ ಮಾಡ್ತಾರೆ? ಎತ್ಕೊಂಡು ಹೋಗ್ಬಿಟ್ಟು ಹೊರಗಡೆ ನೋಡಲಿ, ಚಂದಮ್ಮ ಬರ್ತಾ ಇದ್ದಾನೆ, ನೀವು ಊಟ ಎಲ್ಲ ತಗೊಂಡು ಹೋಗ್ತಾನೆ, ತಿಂತಾನೆ, ನೋಡಿ ಚಂದಮ್ಮ ನೀನ್ ನೋಡಿ ನಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಒಂದು ಕಲ್ಪನಾ ಸ್ಥಿತಿಯಲ್ಲಿ ಒಂದು ಕಥೆಯನ್ನ ಹೇಳಿ ಊಟವನ್ನ
ಮಕ್ಕಳೇ, ಇವತ್ತಿನ ದಿವಸ ನಾವು ಕಲಿಬೇಕಾಗಿರೋಂತಹ ಪಾಠ ಯಾವ್ದಪ್ಪ ಅಂದ್ರೆ ಚಂದ್ರನಿಗೆ ಸಂಬಂಧಪಟ್ಟಿತ್ತು. ನಿಮ್ಮ ಒಂದನೇ ತರಗತಿಯಲ್ಲಿ 9ನೇ ಪದ್ಯ ಪಾಠ ಅಂತ ಹೇಳಿ ಚಂದಿರನೇತಕ್ಕೆ ಓಡುವ ನಮ್ಮ ಪದ್ಯ ಪಾಠದ ಹೆಸರು ಚಂದಿರನೇತಕ್ಕೆ ಓಡುವ ನಮ್ಮ. ಕವಿ ನೀ ರೇ ಹಿರೇ ಮಠ. ಮಕ್ಕಳೇ, ಈ ಪದ್ಯವನ್ನ ನಿಮಗೆ ತಿಳಿಸಿಕೊಟ್ಟಂತವರು ಬರೆದಂತಹವರು ಯಾರಪ್ಪ ಕವಿ ಅಂದ್ರೆ ನೀ ರೇ ಹಿರೇ ಮಠ. ಯಾರು ಕವಿ? ನೀರೇ ಹಿರೇ ಮಠ. ಇವರು ನಿಮಗೆ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಪದ್ಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ರಾಗವಾಗಿ ಹಾಡುತ್ತಾ ಅದನ್ನ ಅಭಿನಯಿಸಿದ್ರು ಕೂಡ ಹಾಡಬಹುದು. ಓಕೆನಾ? ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ ಅಂತ ಹೇಳಿದ ರೀತಿಯಾಗಿ ಅಭಿನಯವನ್ನು ಮಾಡಿದ್ರು ಕೂಡ ಹೇಳಬಹುದು. ಹಾಗಾದ್ರೆ ಮಕ್ಕಳೇ, ಎಲ್ಲರೂ ಕೂಡ ಪಠ್ಯಪುಸ್ತಕವನ್ನ ಓಪನ್ ಮಾಡಿ ತೆರೆಯಿರಿ. ಇವತ್ತಿನ ತರಗತಿಯಲ್ಲಿ ನಾವೇನಪ್ಪ ಅಂದ್ರೆ ಜಸ್ಟ್ ಹಾಗೆ ಪದ್ಯವನ್ನ ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡೋಣ. ಓಕೆನಾ? ನಂತರದ ತರಗತಿಯಲ್ಲಿ ಈ ಒಂದು ಪದ್ಯ ಪಾಠದ ಸಾರಾಂಶವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಓಕೆ? ಎಸ್ ಮಕ್ಕಳೇ, ಎಲ್ಲರೂ ಪಠ್ಯಪುಸ್ತಕ ಓಪನ್ ಮಾಡ್ಕೊಡಿ. ಪುಟ ಸಂಖ್ಯೆ ಹೇಳಿ, ಪುಟ ಸಂಖ್ಯೆ ಎಷ್ಟು? ಪುಟ ಸಂಖ್ಯೆ ಸಿಕ್ತಾ? ಪುಟ ಸಂಖ್ಯೆ 85. ಪುಟ ಸಂಖ್ಯೆ ಎಷ್ಟು? 85. ಪುಟ ಸಂಖ್ಯೆ 85 ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದೀರಾ? ಎಸ್ ಮಕ್ಕಳೇ, ಇಲ್ಲಿ ನಿಮ್ಮ ಪದ್ಯ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಕೆಲವು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಆ ಚಟುವಟಿಕೆಯಲ್ಲಿ ಏನಿದೆ, ಅದನ್ನು ನಮಗೆ ಏನ್ ಮಾಡಿಕೊಟ್ಟಿದ್ದಾರೆ, ನಾನು ನಮ್ಮ ಫ್ರೈ ಸೆಂಟೆನ್ಸ್ ಅನ್ನು ಓದೋಣ. ಓಕೆ, ಬಟ್ ತೋರಿಸಿ ಹೇಳಿಸಿ ಎಲ್ಲ ಓಪನ್ ಮಾಡಿದ್ರ. ಪಾಠ 9, ಪಾಠ 3 ಚಟುವಟಿಕೆ, ಚಿತ್ರ ತೋರಿಸಿ ಪದ ಹೇಳಿಸಿ. ಚಿತ್ರ ತೋರಿಸಿ ಪದ ಹೇಳಿಸಿ ಇದೆ ಅಲ್ವಾ ಮಕ್ಕಳೇ. ಚಿತ್ರವನ್ನ ನೋಡ್ಬಿಟ್ಟು ಇಲ್ಲಿ ನಾವು ಪದವನ್ನ ಹೇಳಬೇಕಾಗುತ್ತೆ. ಚಿತ್ರವನ್ನ ನೋಡ್ಬಿಟ್ಟು ಪದವನ್ನ ಹೇಳಬೇಕಾಗುತ್ತೆ ಮಕ್ಕಳೇ. ಮೊದಲನೇ ಚಿತ್ರದಲ್ಲಿ ಏನ್ ಕಾಣಿಸುತ್ತೆ ಮಕ್ಕಳೇ ನಿಮ್ಗೆ ನೋಡಿ, ಒಂದ್ಸಲ ಸರಿಯಾಗಿ ಗಮನಿಸಿ. ಏನಿದೆಲ್ಲ ಫುಲ್ ಕಾಣಿಸ್ತಾ ಇರೋದು ನೀಲಿ ನೀಲಿಯಾಗಿ? ಕೆಳಗಡೆ ಅಕ್ಷರಗಳನ್ನು ಕೊಟ್ಟಿದ್ದಾರೆ ನೋಡಿ. ಎಸ್ ಯಾವ್ಯಾವ ಅಕ್ಷರ ಇದೆ? ಆ ಗ ಸ ಆ ಗ ಸ. ಏನಾಗುತ್ತೆ ಕೂಡಿಸಿದಾಗ? ಆಗಸ ಮಕ್ಕಳೇ. ಆಗಸ ಅಂದ್ರೆ ಏನು? ಆಗಸ ಅಂದ್ರೆ ಬಾನು, ಅಂಬರ, ಆಕಾಶ ಅಲ್ವಾ, ಗಗನ ಅಂತ ಕೂಡ ಹೇಳ್ತೀವಿ. ಓಕೆನಾ? ಇದೇನಾಗಿದ್ರೆ ಮಕ್ಕಳೇ ಆಕಾಶ. ಆಕಾಶದಲ್ಲೆಲ್ಲ ನಕ್ಷತ್ರಗಳು, ಸೂರ್ಯ, ಚಂದ್ರ, ಮೋಡ ಎಲ್ಲ ಇರ್ತವಲ್ವೇ. ಎಸ್. ನಂತರದಲ್ಲಿ ಕೆಳಗಡೆ ಚಿತ್ರದಲ್ಲಿ ಕಾಣಿಸುವಂತದ್ದೇನು? ಎಸ್ ಏನಿದೆ ನೋಡಿ, ಗೋಡ್ ಕೆಳಗಡೆ ರವಿ ಅಂತ ಕೊಟ್ಟಿದ್ದಾರೆ ಅಲ್ವಾ ಚಿತ್ರದಲ್ಲಿ. ರವಿ, ರವಿ ಅಂದ್ರೆ ಯಾರು? ಯಾರಿಗೆ ನಾವು ರವಿ ಅಂತ ಕರಿತೀವಿ? ಎಸ್, ಸೂರ್ಯನಿಗೆ. ಯಾರಿಗೆ ಕರಿತೀವಿ? ಸೂರ್ಯನಿಗೆ. ಸೂರ್ಯನಿಗೆ ಎಷ್ಟು ಹೆಸರುಗಳಿದ್ದಾವೆ ಮಕ್ಕಳೇ? ಸುಮಾರು ನಾನಾ ರೀತಿಯ ಹೆಸರುಗಳಿದ್ದಾವಲ್ವಾ. ಯಾವ್ಯಾವ ಅಂತದ್ರಲ್ಲಿ? ರವಿ ಅನ್ನೋದೊಂದು, ಸೂರ್ಯ, ದಿನ, ಓಕೆ, ಅರುಣ, ಆದಿತ್ಯ, ಆಮೇಲೆ ಉದಯ ಅಂತ ಕೂಡ ಕರೀತಾರೆ ಅವನಿಗೆ. ಓಕೆ, ನಂತರದಲ್ಲಿ ನೇಸರ, ಭಾಸ್ಕರ, ದಿವಾಕರ, ದಿನಕರ ಅಂತ ಹೇಳಿ ಸೂರ್ಯನಿಗೆ ಕರೀತಾರೆ. ಆದಿತ್ಯ ಅಂತಲೂ ಕೂಡ ಕರೀತಾರೆ. ಓಕೆ, ಭಾನು ಅಂತ ಕೂಡ ಕರೀತಾರೆ. ಭಾನು ಬೇರೆ, ಭಾನು ಬೇರೆ. ಭಾನು ಬಾಲ ಇಲ್ದಿರೋ ಭಾನು ಆದ್ರೆ ಅದು ಆಕಾಶ, ಬಾಲ ಇರೋ ಭಾನು ಆದ್ರೆ ಅದು ಸೂರ್ಯ. ಓಕೆ, ಸೂರ್ಯನಿಗಿರುವಂತ ಹೆಸರು. ಓಕೆ ಮಕ್ಕಳೇ, ಕೆಳಗಡೆ ಚಿತ್ರದಲ್ಲಿ ಕಾಣಿಸುವಂತದ್ದೇನು? ಆಕಾಶದಲ್ಲಿ ಏನ್ ಕಾಣಿಸ್ತದೆ? ಏನದು ಹತ್ತಿತರ ಇಟ್ಟರೆ ಹಾಗೆ ಇದೆಯಲ್ಲ, ಏನದು? ಮೋಡಗಳು. ಏನಿದು? ಮೋಡಗಳು. ನೆಕ್ಸ್ಟ್ ಕೆಳಗಡೆ ಚಿತ್ರದಲ್ಲಿ ಏನ್ ಕಾಣಿಸ್ತದೆ? ಎಸ್, ನಾವು ಮನೆಯಲ್ಲಿ ದೇವರ ಮುಂದೆ ಈ ಒಂದು ವಸ್ತುವನ್ನ ಇಟ್ಟು ಅದನ್ನ ಹಚ್ಚುತ್ತೀವಿ ಮ್ಯಾಚ್ ಬಾಕ್ಸ್ ತಗೊಂಡು. ಏನದು? ಎಸ್, ದೀಪ, ಹಣತೆ. ಹಾಗೆ ನಮಗೆ ಕರೆಂಟ್ ಇಲ್ಲದೆ ಇದ್ದಾಗ ಈ ಒಂದು ಇದರ ಬೆಳಕಿನ ಸಹಾಯದಿಂದ ನಾವು ಕೆಲಸವನ್ನ ಮಾಡ್ಕೊಳ್ತೀವಿ. ದೇವರ ಮುಂದೆ ಇದನ್ನ ದಿನ
ದಿನಾಲೂ ಇದನ್ನ ದೀಪವನ್ನು ಹಚ್ತೀವಿ. ಒಂದು ಮನೆಯನ್ನ ಬೆಳಗಲಿಕ್ಕೆ ದೀಪ ಮುಖ್ಯ ಅಲ್ವಾ? ಎಸ್. ನೆಕ್ಸ್ಟ್ ಪಕ್ಕಕ್ಕೆ ಬನ್ನಿ. ಪಕ್ಕದಲ್ಲಿ ಒಂದು ಮತ್ತೆ ಆಕಾಶದ ಚಿತ್ರ ಕೊಟ್ಟಿದ್ದಾರೆ. ಆಕಾಶದಲ್ಲಿ ಯಾರಿದ್ದಾರೆ ನೋಡಿ, ಕೆಳಗಡೆ ಪದಗಳಿದ್ದಾವೆ, ಛ ಇದೆ, ಅನುಸ್ವರ ಇದೆ, ದಿ ಇದೆ, ರ ಇದೆ. ಏನಾಗಿದ್ರೆ ಚಂದಿರ, ಏನಾಗಿದ್ರೆ ಇದು ಚಂದಿರ. ಚಂದಿರ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವಾ, ಇಲ್ಲೂ ಕೂಡ ಇಬ್ಬರು ಚಂದ್ರ ಇದಲ್ವಾ. ಎಸ್, ಇಲ್ಲೆಲ್ಲ ಮೋಡಗಳಿದೆ ನೋಡಿ, ಇವೆಲ್ಲ ಮೋಡಗಳು, ಇವೆಲ್ಲ ನಕ್ಷತ್ರಗಳು. ಎಸ್ ಮಕ್ಕಳೇ, ಚಂದ್ರ ನೋಡಿದೆ ಅಲ್ವಾ? ಓಕೆ. ಕೆಳಗಡೆ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ ಮಕ್ಕಳೇ? ಕೆಳಗಡೆ ಚಿತ್ರದಲ್ಲಿ ಏನಿದೆ ನೋಡಿ, ಅಯ್ಯೋ ಏನೋ ಇಟ್ಟಿದಾರಲ್ಲಿ ಕರಿ ಕರಿ ಕರಿ, ಹಕ್ಕಿ ಪಕ್ಷಿ ಪಕ್ಷಿಗಳು ಹಕ್ಕಿಗಳ ತರ ಇದ್ದಾರೆ ಅಂತ ಅನ್ಕೊಳ್ತಿದ್ದೀರಾ ಮಕ್ಕಳೇ? ಕೆಳಗಡೆ ಪದ ಇದೆ, ಪದ ಓದಿ ಗೊತ್ತಾಗುತ್ತೆ ಏನು ಅಂತ. ಎಸ್, ಏನಿದೆ, ತಾವನ್ನ ಇಳಿಸಿದ್ದಾರೆ, ತಾಗೆ ಇಲಿಯನ್ನ ಕೊಟ್ಟಿದ್ದಾರೆ, ರಾಗೆ ಏತುವ ಕೊಟ್ಟಿದ್ದಾರೆ, ತಾರೆ. ತಾರೆ ಅಂದ್ರೆ ಏನ್ ಮಕ್ಕಳೇ? ತಾರೆ ಮೀನ್ಸ್ ನಕ್ಷತ್ರ. ತಾರೆ ಅಂದ್ರೆ ನಕ್ಷತ್ರಗಳು, ಇಲಿಯಲ್ಲ, ಇವೆಲ್ಲ ನಕ್ಷತ್ರಗಳು. ಓಕೆ. ನೆಕ್ಸ್ಟ್ ಕೆಳಗಡೆ ಚಿತ್ರದಲ್ಲಿ ಏನ್ ಕಾಣಿಸ್ತಿದೆ ಮಕ್ಕಳೇ? ಎಸ್, ಇದೆಲ್ಲ ನಮಗೆ ನಮ್ಮನ್ನ ನಮ್ಮನ್ನ ರಕ್ಷಣೆ ಮಾಡ್ಕೊಳಕ್ಕೋಸ್ಕರ ಮತ್ತೆ ನಮಗೆ ಆಸರೆಯಾಗಿದೆ. ಇದ್ಯಾವ ಮನೆ? ಎಸ್, ಕೆಳಗಡೆ ಇದೆ ಮಾ ಇದೆ, ನಾಯಿ ಇದೆ, ಮನೆ 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 ನಮ್ಗೆ ಎಲ್ಲರಿಗೂ ಬೇಕಲ್ವೇ? ಎಸ್, ಪ್ರತಿಯೊಬ್ಬ ಜೀವಿಗೂ ಮನೆ ಬೇಕು. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅವುಗಳಿಗೊತ್ತೇ ಆದಂತಹ ಒಂದು ಮನೆ ಇರುತ್ತೆ. ಕೂಳು ಮನುಷ್ಯರಿಗೆ ಮನೆಗಳು, ಹೌದಾ? ಕೆಲವೊಂದು ಗುಹೆಗಳಲ್ಲಿ ವಾಸವಾಗ್ತವೆ, ಸಿಂಹ ಕರ್ಣಿ ಚಿರತೆ ಅಲ್ಲ, ಕೆಲವೊಂದು ಹಾಗೆ ಕಾಡಿನಲ್ಲಿ ಬಯಲಲ್ಲಿ ವಾಸ ಮಾಡ್ತವೆ. ಹೀಗೆ ಮನೆ ನಮಗೆ ಮನುಷ್ಯನಿಗೆ ಆಸರೆಯಾಗಿದೆ. ನೆಕ್ಸ್ಟ್ ಕೆಳಗಡೆ ಚಿತ್ರದಲ್ಲಿ ಕಾಣಿಸುವಂತದ್ದು ಏನ್ ಮಕ್ಕಳೇ? ಎಸ್, ಕಾಣಿಸ್ತಿದೆಯಲ್ಲ ಏನದು ಕೆಳಗಡೆ ಚಿತ್ರದಲ್ಲಿ ನೋಡಿ. ಯಾರು ಸಮುದ್ರಕ್ಕೆ ಹೋಗಿದ್ದೀರಾ? ಸಮುದ್ರದಲ್ಲಿ ಅಲೆ ಬರ್ತಾವಲ್ವಾ, ಹೇಗ್ ಬರುತ್ತೆ ಮಕ್ಕಳೇ? ಅದು ನೀರು ಸುರುಳಿ ಆಕಾರದಲ್ಲಿ ಸುತ್ತಕೊಂಡು ಬರುತ್ತಲ್ವಾ? ಎಸ್, ನೀರಿನ ಅಲೆ. ನಾ ಬಿಸಿಂದಿರ್ಗಾನಿ, ರಾ ಬಿಸೂರಿ, ನಾ ತಲೆಗಟ್ಟುವಂತ ನೀರಿನ ಅಲೆ ಅಲೆ, ನೀರಿನ ಅಲೆ, ಅಲೆಗಳು ಅಂತ ಹೇಳ್ತೀವಲ್ವಾ, ಅದೇ ಇದು ನೀರಿನ ಒಂದು ಅಲೆ. ಓಕೆ, ಇವೆಲ್ಲವನ್ನು ನಿಮ್ಮ ಪದ್ಯಪಾಠದಲ್ಲಿ ಕಾಣಬಹುದು ಮಕ್ಕಳೇ. ಆಕಾಶ, ಚಂದ್ರ, ಸೂರ್ಯ, ಮೋಡ, ನಕ್ಷತ್ರಗಳು, ಮನೆ, ಹೌದಾ, ಅಲೆಗಳು, ದೀಪ. ಓಕೆನಾ? ಎಸ್, ಇವೆಲ್ಲವೂ ಕೂಡ ನಿಮ್ಮ ಪಾಠದಲ್ಲಿ, ಈ ಪದ್ಯಪಾಠದಲ್ಲಿ ಬರ್ತವೆ. ಹಾಗಾದ್ರೆ ಮಕ್ಕಳೇ ಪಕ್ಕದ ಕೂಡ ಬನ್ನಿ, ಪಕ್ಕದ ಕೂಡ ತಿಳಿಸಿ. ಎಸ್, ಇಲ್ಲಿ ಕವಿ ನೀರೇ ಹಿರೇಮಠರಾದರು ಏನ್ ಕೊಟ್ಟಿದ್ದಾರೆ? ಒಬ್ಬ ಅಮ್ಮ ಮತ್ತೆ ಮಗು ಇದರಲ್ವಾ. ಅಮ್ಮ ಮಗು ಯಾವ ರೀತಿಯಾಗಿ ಚಂದ್ರನ ಬಗ್ಗೆ ವರ್ಣನೆಯನ್ನ ಮಾಡಿದರೆ ಕವಿ, ಅಮ್ಮ ಮಗ ಏನಂತ ಚಂದ್ರನ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಕವಿ ನಿಮಗೆ ಒಂದು ಪದ್ಯವನ್ನು ಮುಖಾಂತರ ತಿಳಿಸಿದ್ದಾರೆ ಮಕ್ಕಳೇ. ಆ ಪದ್ಯವನ್ನ ಇವತ್ತು ನಾವು ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡೋಣ. ನೀವು ಕೂಡ ಅದೇ ರೀತಿಯಾಗಿ ರಾಗವಾಗಿ ಹಾಡೋದನ್ನು ಕೂಡ ಮನೆಯಲ್ಲಿ ಅಭ್ಯಾಸ ಮಾಡಬೇಕು ಮಕ್ಕಳೇ. ಈ ಒಂದು ಪದ್ಯದ ಒಂದು ಸಾರಾಂಶವನ್ನು ನಂತರ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಆಮೇಲೆ ಆದ ನಂತರದಲ್ಲಿ ಒಂದು ಫಲಭಾಷವನ್ನ ರಾಸಪದಗಳನ್ನು ನಂತರ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಓಕೆ ಮಕ್ಕಳೇ, ಇವಾಗ ನಾನು ಇದನ್ನು ರಾಗವಾಗಿ ಹೇಳ್ಕೊಡ್ತೀನಿ, ನೀವು ಅದನ್ನು ರಾಗವಾಗಿ ಹೇಳಬೇಕು, ಹಾಗೆ ಸ್ವಲ್ಪ ಆಕ್ಷನ್ ಮಾಡಬೇಕು, ಅಭಿನಯವನ್ನ ಮಾಡಬೇಕು. ಓಕೆ. ಎಸ್. ಪಾಠ ಒಂಬತ್ತು ಚಂದಿರನೇತಕ್ಕೆ ಓಡುವ ನಮ್ಮ ಪದ್ಯ. ಕವಿ ನೀ ರೇ ಹಿರೇಮಠ. ಓಕೆ. ಎಸ್. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ದರಿಹನೇ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರವೇ ದರಿಹನೇ, ಚಂದಿರವೇ ದರಿಹನೇ, ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ದರಿಹನೇ, ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ದರಿಹನೇ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರವೇ ದರಿಹನೇ, ಚಂದಿರವೇ ದರಿಹನೇ, ಹಿಂಚಿದ ಅರಳೆ ಗಾಳಿಗೆ ಹಾರಿ ಮೋಡಗಳಾಗಿ ಹವೇ, ಹಿಂಚಿದ ಅರಳೆ ಗಾಳಿಗೆ ಹಾರಿ ಮೋಡಗಳಾಗಿ ಹವೇ, ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೇ, ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವ
ಸಾರಿ ಮಂಜಿನ ಕಟ್ಟೆಯ ಮೋಡವು ಕರಗಲು ಚಂದಿರನ ಬುದ್ಧಿಹನು ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾಣ ತೇಲುವನು ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾಣ ತೇಲುವನು ಚಂದಿರ ನೆನ್ನೆಯ ಗಿಳೆಯನು ಅಮ್ಮ ನನ್ನೊಡ ಮಾಡುವನು ಚಂದಿರ ನನ್ನೆಯ ಗಿಳೆಯನು ಅಮ್ಮ ನನ್ನೊಡ ಮಾಡುವನು ನಾನು ನಾನು ಓಡಲು ತಾನು ಓಡು ಚಂದಿರ ಚಂದಿರನು ನಾನು ಓಡಲು ತಾನು ಓಡು ಚಂದಿರ ಚಂದಿರನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ್ಯ ಮನೆಗೀಗ ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ್ಯ ಮನೆಗೀಗ ನಿನ್ನೆಯ ಬೆಳಕನು ಎಲ್ಲೆಡೆ ಚೆಲ್ಲಿ ಮನವನು ಬೆಳಗೀಗ ನಿನ್ನೆಯ ಬೆಳಕನು ಎಲ್ಲೆಡೆ ಚೆಲ್ಲಿ ಮನವನು ಬೆಳಗೀಗ ನಿನ್ನೆಯ ಬೆಳಕನು ಎಲ್ಲೆಡೆ ಚೆಲ್ಲಿ ಮನವನು ಬೆಳಗೀಗ ಮನವನು ಬೆಳಗೀಗ ನೋಡಿದ್ರೆ ನಮಗೆ ಎಸ್ ಈಗ ಇನ್ನೊಂದ್ಸಲ ರಾಸುವಾಗಿ ಹಾಡನ್ನ ಅಭ್ಯಾಸ ಮಾಡೋಣ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ದರ್ಶನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿದನೆ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ದರ್ಶನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿದನೆ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೆ ಚಂದ್ರನ ಬಿಗಿಯುವವೆ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರನ ಕುತಿಹನು ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು ಚಂದಿರ ನಿನ್ನೆ ಗೆಳೆಯರು ಅಮ್ಮ ನನ್ನೊಡನಾಡುವನು ಚಂದಿರ ನಿನ್ನೆ ಗೆಳೆಯರು ಅಮ್ಮ ನನ್ನೊಡನಾಡುವನು ನಾನು ಓಡಲು ತಾನು ಓಡುವ ಚಂದಿರ ಚಂದಿರನು ನಾನು ಓಡಲು ತಾನು ಓಡುವ ಚಂದಿರ ಚಂದಿರನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ್ಯ ಮನೆಗೀಗ ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ್ಯ ಮನೆಗೀಗ ನಿನ್ನನು ಬೆಳಕನು ಎಲ್ಲೆಡೆ ಚೆಲ್ಲಿ ಮನವನು ಬೆಳಗೀಗ